ಗೌರವ ಅರ್ಪಣೆ ಮಾಡಬೇಕಂತ. ಕರೆದು ತಮ್ಮೊಟ್ಟಿಗೂ ಎಲ್ಲ ಒಂದು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಕ್ಕಾಗಿ ನಾನು ಶ್ರೀ ನಮಗೊಂದು ಒಳ್ಳೆ ತುಂಬ ಮಹತ್ವದ ದಿನ ಏನಂತ ಹೇಳಿದ್ರೆ ಎರಡು ವಿಷಯ. ಒಂದು ಯುದ್ಧದ ಬಗ್ಗೆ, ಮಾಜಿ ಸೈನಿಕರ ಕಾರ್ಯಕ್ರಮದ ಬಗ್ಗೆ, ಅವರು ಮಾಡಿದ ಬೇರೆ ಕಾರ್ಯಾಚರಣೆಗಳ ಬಗ್ಗೆ ಪುಸ್ತಕ ಬಿಡುಗಡೆ ಆಯಿತು. ಅದರ ಒಟ್ಟಿಗೆ ಒಬ್ಬ ಮಾಜಿ ಸೈನಿಕ ಅತಿ ಹಿರಿಯ, ನನ್ನ ಲೆಕ್ಕದ ಪ್ರಕಾರ ಈಗ ಇಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಅತಿ ಹಿರಿಯ ಸೈನಿಕ ನಾಗರಿಕ, ಅವರು ನೂರಕ್ಕೆ ಸ್ವಲ್ಪವೇ ಹತ್ತಿರ ಇದ್ದಾರೆ. ಅವರು ಇವತ್ತು ನಮ್ಮೊಟ್ಟಿ ಇಲ್ಲಿದ್ದಾರೆ. ಅವರೇ ಇದನ್ನು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಬಹಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸುರತ್ಕಲ್ನವರು, ಸತ್ಯಜಿತ್ ಸುರತ್ಕಲ್ನವರು. ಬಹಳ ಅವರಿಗೆ ತುಂಬ ಧನ್ಯವಾದಗಳು. ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದೇ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಾನು ನಮ್ಮ ಮಾಜಿ ಸೈನಿಕರ ಪರವಾಗಿ ಶ್ರೀ ಹರೇಕಳ ಲಕ್ಷ್ಮಣ್ ಅವರಿಗೆ ತುಂಬ ಆಯುಷ್ಯ ಕೊಟ್ಟು, ದೇವರು ಒಳ್ಳೆ ಆರೋಗ್ಯ ಕೊಟ್ಟು, ಇನ್ನೂ ಅವರು 100, 105, 110 ವರ್ಷ ಬದುಕಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಸತ್ಯಜಿತ್ ಸುರತ್ಕಲ್ನವರು ನಮ್ಮ ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ ಯುವ ಜನತೆಯಲ್ಲಿ ಅಂಥ ಒಂದು ಪ್ರೇರಣೆಯನ್ನು ಮೂಡಿಸಲಿಕ್ಕಾಗಿ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಸುರತ್ಕಲ್ನಲ್ಲಿ ಒಂದೆರಡು ಮೂರು ಕಾರ್ಯಕ್ರಮಗಳಲ್ಲಿ ನಾನು ಬಂದಿದ್ದೆ, ಅಲ್ಲದೆ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೊಂದು ತುಂಬ ಕಾಳಜಿ ಉಂಟು. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮಲ್ಲಿ ಎರಡನೇ ಮಹಾಯುದ್ಧದಲ್ಲಿ ದುಡಿದ ಮತ್ತು ಮಡಿದ ಸೈನಿಕರಿಗೆ ಪೆನ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ಎರಡನೇ ಮಹಾಯುದ್ಧದಲ್ಲಿ ದುಡಿದ ಸೈನಿಕರು ಭಾರತದ ಸೈನಿಕರಲ್ಲ, ಅವರು ಬ್ರಿಟಿಷ್ ಸೇನೆಯ ಸೈನಿಕರು ಅಂತ ಅವರಿಗೆ ಪೆನ್ಷನ್ ಇಲ್ಲ. ಅವರೆಲ್ಲ ಹೆಚ್ಚಿನವರೆಲ್ಲ ತೀರಿಕೊಂಡಿದ್ದಾರೆ, ಆದರೆ ಅವರ ಕುಟುಂಬದವರು, ಅವರ ಮಡದಿಯವರು, ಫ್ಯಾಮಿಲಿಯವರು ಇಲ್ಲಿ ಇದ್ದಾರೆ. ಕೆಲವರು ಒಂದು 5-6 ಜನರು ಇದ್ದಾರೆ ಇಲ್ಲಿ. ಅವರಿಗೇನು ಪೆನ್ಷನ್ ಸಿಗ್ತಾ ಇಲ್ಲ. ಸರ್ಕಾರದ ವತಿಯಿಂದ ಒಂದು ಸಹಾಯಧನ ಒಂದು 6,000 ರೂಪಾಯಿ ಸಿಗ್ತದೆ ತಿಂಗಳಿಗೆ. ಮಹಿಳೆಯರಿಗೆ ಈ ಪೆನ್ಷನ್ ಸಿಕ್ಕದ ಮಹಿಳೆಯರಿಗೆ ಈಗ ಸಿಕ್ಕುವ 6,000 ಕನಿಷ್ಠ 10,000 ತಿಂಗಳಿಗೆ ಕೊಡಬೇಕು ಅಂತ. ಈ ವಿಷಯವ ತಿಳಿದ ನಮ್ಮ ಸುರತ್ಕಲ್ನವರು, ಸತ್ಯಜಿತ್ ಸುರತ್ಕಲ್ನವರು ಇಲ್ಲಿ ಸುರತ್ಕಲ್ನಲ್ಲಿ ಈಗ ರಕ್ಷಣೆ ಬಹಳ ಮುಖ್ಯವಾದ ಕೆಲಸ. ಮುಂಚೆ ಎಲ್ಲ ದೇಶದ ರಕ್ಷಣೆ ಅಂತ ಹೇಳಿದ್ರೆ ಅತಿ ಉತ್ತಮವಾದ ಒಂದು ಪ್ರತಿಯೊಬ್ಬರಿಗೂ ಮಾಡಬೇಕಾದ ಕೆಲಸ. ಮುಂಚೆ ಎಲ್ಲ ಸೇನೆಗೆ ಸೇರುವುದೆಲ್ಲ ಕಂಪಲ್ಸರಿ ಇತ್ತು, ಮತ್ತೆ ಓವರ್ ಪೀರಿಯಡ್ ಆಫ್ ಟೈಮ್ ಅದು ಅವಶ್ಯಕತೆ ಇಲ್ಲ ಅಂತ ಬಿಟ್ಟೋಯ್ತು. ಇಲ್ಲಿ ಒಮ್ಮೆ ಇತ್ತು, ಒಂದು ಈಗ 30 ವರ್ಷದ ಹಿಂದೆ ಕಾಲೇಜುಗಳಲ್ಲಿ NCC ಕಂಪಲ್ಸರಿ ಇತ್ತು. ಒಂದು 3-4 ವರ್ಷ ಇತ್ತು ಕಂಪಲ್ಸರಿ, ಎಲ್ಲರೂ ಸೇರಲೇಬೇಕು ಅಂತ. ಮತ್ತೆ ಅದನ್ನು ಖರ್ಚು ಹೆಚ್ಚು ಆಗ್ತದೆ ಅಂತ ಬೇರೆ ಬೇರೆ ಕಾರಣದಲ್ಲಿ ಕೊಟ್ಟದನ್ನು ತೆಗೆದಾಕ್ಬಿಟ್ರು. ಈಗ ಅದನ್ನು ವಾಲಂಟಿಯರ್ ಮಾಡಿದ್ದಾರೆ. ನಮ್ಮ ದೇಶದ ರಕ್ಷಣೆಗೆ ಬೇಕಾದ ಜ್ಞಾನ ಮತ್ತು ಆ ಉತ್ತೇಜನೆ ಮಕ್ಕಳಲ್ಲಿ ಹುರಿ ತುಂಬಿಸಬೇಕು. ಈಗ ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು, ಈ ಅದರಲ್ಲಿ ನಾನು ಮುಖ್ಯ ಅತಿಥಿಯಾಗಿದ್ದೆ. ಅಗ್ನಿ ಕಾರ್ಯಕ್ರಮ, ನಮ್ಮ ಹಿಂದಿನ ಒಬ್ಬ BJP ಸರ್ಕಾರದ ಮಂತ್ರಿ ಅವರು ಸ್ವತಃ ಒಂದು ಉಮೇದು ತಗೊಂಡು ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರತಿಯೊಂದು ಜಿಲ್ಲೆಗೊಂದೊಂದು ಈ ಬಡ ಮಕ್ಕಳಿಗೆ ಸೇನೆಯ ಬಗ್ಗೆ ಸೇರುವುದು ಹೇಗೆ, ಏನು ಮಾಡಬೇಕು, ಅದಕ್ಕಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಶಾಲೆ ಹಾಗೆ ಆರ್ಗನೈಸ್ ಮಾಡಿದ್ದು. ಅಂಥದ್ದು ಇಲ್ಲಿ ಒಂದು ಉಂಟು, ಮಂಗಳೂರಲ್ಲಿ ಒಂದು ಮಾಡಿದ್ದು. ಒಂದು 150-157 ಮಕ್ಕಳಿದ್ದಾರೆ. ಸೊ ಇವರಿಗೆಲ್ಲ ಸೇನಾ ಅಗ್ನಿಪಥ್ ಸ್ಕೀಮ್ನಲ್ಲಿ ಅಗ್ನಿವೀರ ಹೇಗೆ ಸೇರುವುದು ಅದ್ರ ಬಗ್ಗೆ ಒಂದು ಸಮಾರೋಪ ಸಮಾರಂಭ ಇತ್ತು, ಒಂದು ಟ್ರೈನಿಂಗ್ ಇತ್ತು. 4-5 ತಿಂಗಳ ಟ್ರೈನಿಂಗ್ ಇತ್ತು, 5-6 ತಿಂಗಳ ಟ್ರೈನಿಂಗು. ಅವರಲ್ಲಿ ಉಚಿತವಾಗಿ ಹಾಸ್ಟೆಲ್ನ ಇದ್ದುಕೊಂಡು ಮಕ್ಕಳು 10+2 ಆದವರು, 10th ಮತ್ತು 10+2 ಆದವರು.
ಅಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಟ್ರೈನಿಂಗ್ ಮಾಡಿಕೊಂಡು ಅವರಿಗೆ ವಿದ್ಯಾರ್ಥಿಯನ್ನೇ ಮತ್ತೆ ಅದ್ರ ಒಟ್ಟಿಗೆ ಸ್ವಲ್ಪ ಮಿಲಿಟರಿ ಟ್ರೈನಿಂಗ್ ಅಂತ ಒಂದು ಕಾರ್ಯಕ್ರಮ ಇತ್ತು. ಜಸ್ಟ್ ಒಂದು ಎರಡು ಮೂರು ದಿವಸ ಮುಂಚೆ ಒಂದು ಉದಯವಾಣಿಯಲ್ಲಿ ರಿಪೋರ್ಟ್ ಇತ್ತು ಫೋಟೋದಲ್ಲಿ. ಅದರ ಒಂದೊಂದು ಬಾಗಿ ಕಾಪಿ ಕೊಟ್ಟು ಅವರಿಗೆ ತಿಳಿಸುವಲ್ಲಿ ಪ್ರಯತ್ನ ಮಾಡಬಹುದು ಎಂಬ ಒಂದು ಭರವಸೆಯೊಂದಿಗೆ, ಮತ್ತು ಇನ್ನೊಮ್ಮೆ ನಮ್ಮ ಎಂ ಡಬ್ಲ್ಯೂ ಲಕ್ಷ್ಮಣ್ ಅವರಿಗೆ ಉತ್ತಮ ಆರೋಗ್ಯ ಕೊಟ್ಟು ದೇವರು ಅವರಿಗೊಂದು ಒಳ್ಳೆಯ 100, 105, 110 ತನಕವರು ಆರಾಮೇ ಹೋಗ್ಬೇಕಂತ ಇನ್ನೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸತ್ಯಜಿತ್ ಸುರತ್ಕಲ್ ಧನ್ಯವಾದ.